ಹಲೋ ಸ್ನೇಹಿತರೆ, ರಂಗಸ್ವಾಮಿ ಮಾಹಿತಿ ಕಣಜಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನ ಪಿ ಯು ಸಿ ಫೇಲಾದಂಥ ವಿದ್ಯಾರ್ಥಿಗಳು ನಿರಾಶರಾಗಬೇಡಿರಿ. ಭಾರತ ಸರ್ಕಾರದ ಕೌಶಲ ಅಭಿವೃದ್ಧಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದೇನೆ ನಿಮಗಾಗಿ. ಪಿ ಯು ಸಿಯ ಯಾವುದೇ ವಿಭಾಗದಲ್ಲಿ ಫೇಲ್ ಆಗಿದ್ದರೂ ಎಸ್ ಎಸ್ ಎಲ್ ಸಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ನಡೆಸುವ ಕೌಶಲ ಅಭಿವೃದ್ಧಿ ಕೋರ್ಸ್ಗಳಿಗೆ ದಾಖಲಾತಿ ಪಡೆಯಬಹುದು. ಭಾರತದ ಅನೇಕ ನವೋದ್ಯಮ ಸ್ಟಾರ್ಟಪ್ಗಳು ಡಿಪ್ಲೊಮೋ ಕಲಿತವರಿಂದಲೇ ಪ್ರಾರಂಭವಾಗಿವೆ. ಹೆಚ್ಚಿನ ಸಂಬಳ ಬಯಸುವ ಇಂಜಿನಿಯರಿಂಗ್ ಪದವೀಧರರ ಬದಲಾಗಿ ಡಿಪ್ಲೊಮೋ ಕೋರ್ಸ್ ಮುಗಿಸಿದವರನ್ನು ಸೇರಿಸಿಕೊಂಡು ಹೆಚ್ಚಿನ ಉತ್ಪಾದನೆ ಮತ್ತು ಲಾಭ ಮಾಡಿಕೊಂಡ ಅನೇಕ ನವೋದ್ಯಮಗಳು ನಮ್ಮಲ್ಲಿವೆ. ಸಾಗರ ತಂತ್ರಜ್ಞಾನ, ಮೆರೈನ್ ಇಂಜಿನಿಯರಿಂಗ್ ವಿಭಾಗದ ಡಿಪ್ಲೊಮೋ ಕೋರ್ಸ್ಗಳಿಗೆ ಭಾರಿ ಬೇಡಿಕೆ ಇದೆ. ಈ ಕೋರ್ಸ್ಗಳನ್ನು ಮುಗಿಸಿದ ಬಹುತೇಕರಿಗೆ ಉತ್ತಮ ವೇತನದ ಕೆಲಸಗಳಿವೆ. ಸಾಗರ ತಂತ್ರಜ್ಞಾನ, ವೈರ್ಮ್ಯಾನ್, ವೆಲ್ಡರ್, ನಾವಿಕರ ಕೌಶಲ ಕಲಿಯುವ ಯುವಕ ಯುವತಿಯರಿಗೆ ಭಾರತೀಯ ನೌಕಾಸೇನೆ, ಖಾಸಗಿ ನೌಕಾ ಉದ್ಯಮ, ತೈಲ ಸಂಸ್ಕರಣ ಉದ್ಯಮ, ತೈಲ ಸಂಸ್ಕರಣೆ, ಸಾಗರ ಪ್ರವಾಸೋದ್ಯಮ, ಬಂದರು ನಿರ್ಮಾಣ, ಪ್ಯಾಕಿಂಗ್ ಕ್ಷೇತ್ರಗಳಲ್ಲಿ ಹಲವು ಹಂತದ ಉದ್ಯೋಗಗಳು ಇವೆ. 6 ತಿಂಗಳಿನಿಂದ 2 ವರ್ಷಗಳವರೆಗಿನ ಅವಧಿಯ ಕೋರ್ಸ್ಗಳು ಪ್ರಸ್ತುತ ಕೈಗಾರಿಕಾ ಕ್ಷೇತ್ರಕ್ಕೆ ಅಗತ್ಯವಾದ ಕೌಶಲ ಕಲಿಸಿ ನಿಶ್ಚಿತ ಉದ್ಯೋಗಗಳನ್ನು ದೊರಕಿಸಿಕೊಡುತ್ತವೆ. ಹಾಗೆ ಕಂಪ್ಯೂಟರ್, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಹಾರ್ಡ್ ಆ್ಯಂಡ್ ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆಗುತ್ತಿರುವುದರಿಂದ ಕಂಪ್ಯೂಟರ್ ಹಾರ್ಡ್ವೇರ್, ನೆಟ್ವರ್ಕಿಂಗ್, ಪ್ರೋಗ್ರಾಮಿಂಗ್, ವೆಬ್ ಡಿಸೈನಿಂಗ್, ಗ್ರಾಫಿಕ್ಸ್, ಡಿಜಿಟಲ್ ಮಾರ್ಕೆಟಿಂಗ್, ಮಷಿನ್ ಲರ್ನಿಂಗ್, ಎಥಿಕಲ್ ಹ್ಯಾಕಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯುರಿಟಿ, ಡೇಟಾ ಕಲೆಕ್ಷನ್ ಆ್ಯಂಡ್ ಪ್ರೊಸೆಸಿಂಗ್, 4G, 5G ವೈರ್ಲೆಸ್ ಮತ್ತು ಕೇಬಲ್ ನೆಟ್ವರ್ಕ್ ಸಂಬಂಧಿತ ಕೋರ್ಸ್ ಕಲಿತವರಿಗೆ ಲಕ್ಷಾಂತರ ಉದ್ಯೋಗ ಅವಕಾಶಗಳಿವೆ. ಡೇಟಾ ಸೈನ್ಸ್, ಸೈಬರ್ ಸೆಕ್ಯುರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅನಿಮೇಷನ್, ಗೇಮಿಂಗ್, ವರ್ಚುವಲ್ ರಿಯಾಲಿಟಿ ಮತ್ತು ಆರ್ಗ್ಯುಮೆಂಟ್ ರಿಯಾಲಿಟಿ ಕ್ಷೇತ್ರಗಳಲ್ಲಿ ಬಹಳ ಕೆಲಸ ಮಾಡುವವರಿಗೆ ಭಾರಿ ಬೇಡಿಕೆ ಇದೆ. ವಿದ್ಯಾರ್ಥಿಗಳು ಸಂಪಾದಿಸಿದ ಪದವಿಗಿಂತ ಕೌಶಲವೇ ಮುಖ್ಯವಾಗುವುದರಿಂದ ಎಸ್ ಎಸ್ ಎಲ್ ಸಿ ಮುಗಿಸಿದವರು ಮತ್ತು ಪಿ ಯು ಸಿ ಫೇಲಾದವರಿಗೂ ಹೆಚ್ಚಿನ ಅವಕಾಶಗಳು ತೆರೆದಿವೆ. ದೇಶದ ಯುವ ಜನರಿಗಾಗಿ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ NSQF ರೂಪಿಸಿದ್ದು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ 10 ಹಂತಗಳ ಕೌಶಲ ತರಬೇತಿ ಕೋರ್ಸ್ಗಳನ್ನು ಪ್ರಾರಂಭಿಸಿದೆ. SSLC ಪಾಸಾದ ಮತ್ತು PUC ಫೇಲಾದ ವಿದ್ಯಾರ್ಥಿಗಳು ಅಗ್ನಿಶಾಮಕ ಮತ್ತು ಸುರಕ್ಷತೆ ಪಿಟ್ಟರ್, ಟರ್ನರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಪ್ಲಂಬರ್, ಪ್ರಿಂಟರ್, ಸರ್ವೆಯರ್, ಅನಿಮೇಟರ್, ಕಂಟೆಂಟ್ ರೈಟರ್, ಪಾಡ್ಕಾಸ್ಟರ್, ರೇಡಿಯೋ ಅನೌನ್ಸರ್, ಫೋಟೋಗ್ರಾಫರ್, ಪ್ಯಾರಾಮೆಡಿಕಲ್ ಹೆಲ್ಪರ್, ಕೋವಿಡ್ ವಾರಿಯರ್ನಂತಹ ಹಲವು ಕೋರ್ಸ್ ಸೇರಿ
ಕೌಶಲ ಸಂಪಾದಿಸಿ ಉದ್ಯಮಗಳನ್ನು ಸೇರಿ ದುಡಿಯಲು ಪ್ರಾರಂಭಿಸಬಹುದು. ಐಟಿ ಹೊಸ ಕೋರ್ಸ್ಗಳು ರಾಜ್ಯ ಸರ್ಕಾರದ ಉದ್ಯೋಗ ಮತ್ತು ತರಬೇತಿ ಇಲಾಖೆಯಡಿ ಬರುವ ಸರ್ಕಾರಿ ಐಟಿಐ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಹೊಸದಾಗಿ ಐಒಟಿ ರೋಬೋಟಿಕ್ಸ್ನಂತಹ ಇಂಜಿನಿಯರಿಂಗ್ ಸಂಬಂಧಿಸಿದ ಹೊಸ ಕೋರ್ಸ್ಗಳನ್ನು ಪರಿಚಯಿಸಿದೆ. ಟಾಟಾ ಟೆಕ್ನಾಲಜೀಸ್ ಕಂಪನಿಯ ಸಹಯೋಗದಲ್ಲಿ 150 ಸರ್ಕಾರಿ ಐಟಿಐಗಳಲ್ಲಿ ಈ ತಂತ್ರಜ್ಞಾನಗಳ ಕಲಿಕಾ ಕೋರ್ಸ್ಗಳಿಗಾಗಿ ಪ್ರಯೋಗಾಲಯಗಳನ್ನು ಆರಂಭಿಸುವುದಾಗಿ ಇಲಾಖೆಯ ನಿರ್ದೇಶಕರಾದ ಯೋಗೇಶ್ವರ್ ಅವರು ಇತ್ತೀಚೆಗೆ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ತಿಳಿಸಿದ್ದರು. ಇಂತಹ ಕೋರ್ಸ್ಗಳು ಕೌಶಲ ಅಭಿವೃದ್ಧಿ ಮತ್ತು ಉದ್ಯೋಗ ಪಡೆಯಲು ನೆರವಾಗುತ್ತವೆ. ಇದಲ್ಲದೆ ಕರ್ನಾಟಕ ಕೌಶಲ ಅಭಿವೃದ್ಧಿ ಮಂಡಳಿ KSDC ವಿಪ್ರೋ ಮತ್ತು GE ಹೆಲ್ತ್ ಕೇರ್ ಉದ್ಯಮಗಳ ಸಹಯೋಗದಲ್ಲಿ 3 ತಿಂಗಳ ಅವಧಿಯ ಕೋವಿಡ್ ಕ್ರ್ಯಾಶ್ ಕೋರ್ಸ್ ಪ್ರಾರಂಭಿಸಿ ಈಗಾಗಲೇ 20,000 ಹೆಚ್ಚು SSLC PUC ಹಂತದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದೆ. ಕೋವಿಡ್ ಮತ್ತು ಅಂತಹ ಯಾವುದೇ ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡಲು ಅರ್ಹ ಅಭ್ಯರ್ಥಿಗಳಿಗೆ ಇಲ್ಲಿ ತಯಾರಿ ನೀಡಲಾಗುತ್ತದೆ. ಯಾವುದೇ ರೀತಿಯ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸಲು ನರ್ಸಿಂಗ್ ಶಿಕ್ಷಣದಲ್ಲಿ ಕಲಿಸುವಂತೆ ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಆನ್ ಜಾಬ್ ಟ್ರೈನಿಂಗ್ ನೀಡಲಾಗುತ್ತದೆ. 125 ದಿನ ಭತ್ಯೆ ಮತ್ತು ದೂರ ದೂರುಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಬರುವವರಿಗೆ ವಸತಿ ಸೌಲಭ್ಯ ನೀಡಿ ರೋಗಕ್ಕೆ ತುತ್ತಾದವರು ಔಷಧಿಗಳನ್ನು ಹೇಗೆ ಸೇವಿಸಬೇಕು, ಲಘು ವ್ಯಾಯಾಮ ಹೇಗೆ ಮಾಡಬೇಕು, ತುರ್ತು ಸ್ಥಿತಿಗೆ ಹೇಗೆ ಚಿಕಿತ್ಸೆ ನೀಡಬೇಕು, ಸೋಂಕು ಮರುಕಳಿಸದಂತೆ ಹೇಗೆ ಜಾಗೃತಿ ವಹಿಸಬೇಕು ಎಂಬುದನ್ನು ಕಲಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಗಳಿಗಾಗಿ ವೆಬ್ಸೈಟ್ NSQF.UGC.AC.IN ಮತ್ತು NCVET.GOV.IN. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಹಾಗೆ ವೆಬ್ಸೈಟನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇವೆ.